ಕಾಡಾನೆ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ಶಾಶ್ವತ ಕ್ರಮ ಕೈಗೊಳ್ಳುವುದು ಕಾಂಗ್ರೆಸ್ ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಹೇಳಿದ್ದಾರೆ. ತಿತಿಮತಿ ಬಳಿಯ ಬಂಬುಕಾಡು ಪೈಸರಿಗೆ ಭೇಟಿ ನೀಡಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದಲೂ ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಒದಗಿಸಲು ಸಾಧ್ಯವಾಗಿಲ್ಲ. ಈಗಿನ ಕಾಂಗ್ರೆಸ್ ಸರ್ಕಾರ ಆನೆ ಮಾನವ ಸಂಘರ್ಷವನ್ನು ಗಂಭೀರವಾಗಿ ಪರಿಗಣಿಸಿದ್ದು, ಆ ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಹಿರಿಯ ಅಧಿಕಾರಿಗಳೊಂದಿಗೆ ಕೊಡಗಿಗೆ ಭೇಟಿ ನೀಡಿದ್ದೇನೆ. ಕಾಡಾನೆ ಹಾವಳಿ ತಡೆಗಟ್ಟುವ ನಿಟ್ಟಿನಲ್ಲಿ ತಿತಿಮತಿ ವ್ಯಾಪ್ತಿಯಲ್ಲಿ 5 ಕಿಲೋಮೀಟರ್ ಹೆಚ್ಚುವರಿ ರೈಲ್ವೆ ಬ್ಯಾರಿಕೇಡ್ ಅಳವಡಿಸಲಾಗುವುದು ಎಂದರು. ಕೊಡಗಿನಲ್ಲಿ 1,000ಕ್ಕೂ ಅಧಿಕ ಕಾಡಾನೆಗಳಿರುವ ಬಗ್ಗೆ ಮಾಹಿತಿ ಇದ್ದು, ವಿರಾಜಪೇಟೆ ಭಾಗದಲ್ಲಿ 50ಕ್ಕೂ ಅಧಿಕ ಕಾಡಾನೆಗಳು ನಾಡಿಗೆ ಬಂದಿವೆ. ಕಾಫಿ ತೋಟಗಳು ಕೂಡ ಕಾಡಿನಂತೆ ಕಾಣಿಸೋದ್ರಿಂದ ಆನೆಗಳು ಕಾಡಿನಿಂದ ಹೊರಬರ್ತಿವೆ. ಜನವಸತಿ ಪ್ರದೇಶಗಳಿಗೆ ಲಗ್ಗೆ ಇಡ್ತಿರುವ ಪುಂಡಾನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು. ವೈಜ್ಞಾನಿಕವಾಗಿ ತಜ್ಞರ ಮಾಹಿತಿ ಪಡೆದು ಸಮಸ್ಯೆಗೆ ಇತಿಶ್ರೀ ಹಾಡಲಾಗುವುದು ಎಂದು ಭರವಸೆ ನೀಡಿದ ಸಚಿವರು, ಜಿಲ್ಲೆಯಲ್ಲಿ ಖಾಲಿ ಇರುವ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹುದ್ದೆಗೆ ಶೀಘ್ರದಲ್ಲೇ ನೇಮಕ ಮಾಡಲಾಗುವುದು ಎಂದು ತಿಳಿಸಿದರು. ಮೊನ್ನೆ ನನಗೆ 1100 ಫೋನ್ ಮಾಡಿದ್ರು, ಇಲ್ಲಿ ಏನು ದಾಳಿಯಿಂದ ಮೃತ ಆದಮೇಲೆ ಅವರಿಗೆ ಪರಿಹಾರ ಎಲ್ಲ ಕೊಟ್ಟಿದ್ದೇವೆ, ಆದರೂ ಖುದ್ದಾಗಿ ಈ ಭಾಗದಲ್ಲಿ ಬಂದು ಜನರ ಏನು ಸಂಕಷ್ಟಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ ಅವೆಲ್ಲವನ್ನು ಆಲಿಸಬೇಕು, ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಅವರ ಒಂದು ಕೋರಿಕೆ ಮೇರೆಗೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಾನು ನೋಡಿದ್ದೇನೆ, ಭಾಳಷ್ಟು ಸಮಸ್ಯೆಗಳು ಸುಮಾರು ವರ್ಷದಿಂದ ಹಾಗೆ ನನಗೊದಿಗೆ ಬಿದ್ದಿದೆ. ನನ್ನ ಜೊತೆಯಲ್ಲಿ ಇಡೀ ಸರ್ಕಾರವೇ ಬಂದಿದೆ. ಇವತ್ತು ನಮ್ಮ ಅಪರ ಮುಖ್ಯ ಕಾರ್ಯದರ್ಶಿಗಳು ನನ್ನ ಜೊತೆಯಲ್ಲಿದ್ದಾರೆ, ಅರಣ್ಯ ಪಡೆ ಮುಖ್ಯಸ್ಥರಿದ್ದಾರೆ, ಇವತ್ತು ಏನು ನಮ್ಮ ವೈಲ್ಡ್ ಲೈಫ್ ಮುಖ್ಯಸ್ಥರು ಬಂದಿದ್ದಾರೆ, ಎಲ್ಲ ಹಿರಿಯ ಅಧಿಕಾರಿಗಳು ಜೊತೆಯಲ್ಲಿದ್ದೀವಿ. ಈ ಆನೆಗಳ ಹಾವಳಿ ತಡಿಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ರೈಲ್ವೆ ಬ್ಯಾರಿಕೇಡ್ ಮಾಡಬೇಕು ಅನ್ನೋಂಥದ್ದು ಸಂಶೋಧನೆಯಿಂದನೂ ಅಥವಾ ಈಗೇನು ನಾವು ಒಂದು ರೀತಿಯಲ್ಲಿ ನೀತಿ ಮಾಡಿಕೊಂಡಿದ್ದೀವಿ, ಅದು ಯಶಸ್ವಿನೂ ಆಗಿದೆ. ಹೀಗಾಗಿ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಕಾಡಲ್ಲಿ ಏನು ಕೆಲವೊಂದು ನಮ್ಮಲ್ಲಿ ಬುಡಕಟ್ಟು ಸಮುದಾಯದವರು ಹಾಡುಗಳಲ್ಲಿ ವಾಸ್ತವ್ಯ ಮಾಡ್ತಾ ಇದ್ದಾರೆ. ಕಿಸಿಮತ್ತಿಯಲ್ಲಿ ಸುಮಾರು 100 ಪರಿವಾರದವರು, ಅವರಿಗೆ ರಕ್ಷಣೆ ಇಲ್ಲ ಅನ್ನುವಂಥದ್ದು ಅವರೆಲ್ಲರ ಬೇಡಿಕೆ ಇದೆ. ಹೀಗಾಗಿ ನಾನು ಈಗಾಗಲೇ ಹೇಳಿದ್ದೇನೆ, ಒಂದು 5 ಕಿಲೋಮೀಟ್ರ್ ಹೆಚ್ಚುವರಿಯಾಗಿ ರೈಲ್ವೆ ಬ್ಯಾರಿಕೇಡ್ ಮಾಡಬೇಕನ್ನುವಂಥದ್ದು ಅವರೇನು ಬೇಡಿಕೆ ಇದೆ, ಶಾಸಕರು ಹೇಳಿದ್ದಾರೆ, ಅದನ್ನು ನಮ್ಮ ಇಲಾಖೆ ನಮ್ಮ ಸರ್ಕಾರ ಈಡೇರಿಸ್ತದೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೊಡಗಿನಲ್ಲಿ 1,000ಕ್ಕಿಂತಲೂ ಜಾಸ್ತಿ ಆನೆಗಳಿದೆ, ಸಂಖ್ಯೆ ಇದೆ. ಅದರಲ್ಲಿ ಸುಮಾರು 200-250 ಆನೆಗಳು ಇವತ್ತು ಕಾಡಿನಿಂದ ಹೊರಗಡೆ ಬರ್ತವೆ ಅನ್ನುವಂಥ ಒಂದು ಖಚಿತವಾದಂಥ ಮಾಹಿತಿ ನಮ್ಮಲ್ಲಿ ಇದೆ. ಈಗ ಇಷ್ಟೊಂದು ದೊಡ್ಡ ಸಂಖ್ಯೆ ಇಲ್ಲದಕ್ಕೆ ಕಾರಣ ಏನಪ್ಪ ಅಂತೇಳಿದರೆ, ಇಲ್ಲಿ ಎಲ್ಲ ಕಡೆ ಕಾಡೇ ಇದೆ, ಕಾಡು ಕಾಡೇ ಇದೆ, ಕಾಫಿ ತೋಟನೂ ಕಾಡಿನಂಗೆ ಕಾಣಿಸ್ತದೆ. ಹೀಗಾಗಿ ಆನೆಗಳು ಕಾಡಿನಿಂದ ಹೊರಗಡೆ ಬರುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಪರಿಹಾರ ಕಂಡುಕೊಳ್ಳಿಕ್ಕೆ ರೇಡಿಯೋ ಕಾಲರ್ ಹಾಕಬೇಕು ಅನ್ನುವಂಥದ್ದು ಒಂದು ಅದಕ್ಕೆ ಪರಿಹಾರ ಇದೆ. ಆ ರೇಡಿಯೋ ಕಾಲರ್ ಎಲ್ಲೆಲ್ಲಿ ಪುಂಡ ಆನೆಗಳಿದ್ದಾವೆ ಆ ಪುಂಡ ಆನೆಗಳಿಗೆ ಗುರುತಿಸಿ ಅದಕ್ಕೆ ಟ್ರ್ಯಾಂಕ್ವಿಲೈಸರ್ ಮಾಡಿ ಅದಕ್ಕೆ ರೇಡಿಯೋ ಕಾಲರ್ ಹಾಕುವಂಥದ್ದು ಅದರ ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ. ಇಲ್ಲಿ ಬಾಕಿ ಇರುವಂಥ ಏನು ರೈಲ್ವೆ ಬ್ಯಾರಿಕೇಡ್ ಇದೆ, ಸೋಲಾರ್ ಫೆನ್ಸಿಂಗ್ ಇದೆ, ಟ್ರೆಂಚಸ್ ಇದೆ, ಇದೆಲ್ಲವನ್ನು ವೈಜ್ಞಾನಿಕವಾಗಿ ಇವತ್ತು ತಜ್ಞರ ಒಂದು ವರದಿಯನ್ನು ತರಿಸ್ಕೊಂಡು ಆದಷ್ಟು ಶೀಘ್ರದಲ್ಲಿ ಎಲ್ಲ ಒಂದೇ ಸಲ ಪ್ರಾರಂಭ ಮಾಡಿ